ರಜೆ ಬಂದಾಗಲೆಲ್ಲ ಹಾಸ್ಟೆಲ್ನಿಂದ ಮನೆಗೆ ಹೋಗುವ ಅನುರಾಗ್ ಸಂಜೆ ಕತ್ತಲಾಗುವುದಕ್ಕೆ ಮೊದಲೇ ಊರನ್ನು ಸೇರುತ್ತಿದ್ದ ಈಗ ಪರೀಕ್ಷೆಗಳು ಮುಗಿದಿದ್ದ ಕಾರಣ ಊರಿಗೆ ಹೋಗುವ ತವಕ ತುಸು ಹೆಚ್ಚಾಗಿಯೇ ಇತ್ತು ಊರಿನ ಬಸ್ ಹಿಡಿಯಲು ನಿಲ್ದಾಣಕ್ಕೆ ಬಂದ ಆದರೆ ಅಂದು ಯಾಕೋ ಬಸ್ ತಡವಾಗಿ ಬಂದ ಕಾರಣ ಅವನಿಗೆ ಮನಸ್ಸಿನಲ್ಲಿ ಏನೋ ತಲ್ಲಣ ಶುರುವಾಗಿ ಹೋಗಿತು ಅವನ ಊರಿನಿಂದ ಹೊರಗೆ ಸುಮಾರು 3 ಕಿಲೋಮೀಟರ್ ದೂರದಲ್ಲಿ ಬಸ್ ನಿಲ್ದಾಣವಿತ್ತು ಅಲ್ಲಿಂದ ನಡೆದುಕೊಂಡು ಅಥವಾ ಸ್ವಂತ ವಾಹನದಲ್ಲೋ ಇಲ್ಲವೇ ಯಾರಾದರೂ ಡ್ರಾಪ್ ಕೊಟ್ಟರೆ ಅವರೊಂದಿಗೆ ಊರು ಸೇರಬಹುದು ತಡವಾದರೂ 7 ಗಂಟೆಯ ಒಳಗೆ ಊರಿನ ನಿಲ್ದಾಣ ತಲುಪಿ ಅಲ್ಲಿಂದ ಅಣ್ಣನಿಗೆ ಕರೆ ಮಾಡಿ ಅವನ ಸ್ಕೂಟಿಯ ಸಹಾಯದಿಂದ ಮನೆ ತಲುಪಬಹುದೆಂದು ಅಂದುಕೊಂಡಿದ್ದ ಹಾಗೋ ಹೀಗೋ ಬಸ್ ಕೆಟ್ಟದಾದ ಗ್ರಾಮೀಣ ವಲಯದ ರಸ್ತೆಗಳಲ್ಲಿ ಕೆಟ್ಟ ಶಬ್ದ ಮಾಡಿಕೊಂಡು ಅನುರಾಗ್ನ ಊರಿನ ಹೊರವಲಯದ ಬಸ್ ನಿಲ್ದಾಣ ತಲುಪಿತು ಅನುರಾಗ್ ಬಸ್ ಇಳಿದ ತನ್ನ ಊರಿನವರು ಯಾರಾದರೂ ಇದ್ದಾರೇನೋ ಅವರೊಟ್ಟಿಗೆ ಅಣ್ಣ ಬರುವವರೆಗೂ ಮಾತನಾಡಿಕೊಂಡಿರಬಹುದು ಅಣ್ಣ ಬಂದಾಗ ಅವರಿಗೂ ಊರಿಗೆ ಡ್ರಾಪ್ ಕೊಡಬಹುದೆಂದು ಬಸ್ ಕಡೆ ನೋಡಿದ ಆದರೆ ಯಾರೊಬ್ಬರೂ ಬಸ್ನಿಂದ ಇಳಿಯಲೇ ಇಲ್ಲ ಅವನ ಎದೆ ಬಡಿತ ಏರತೊಡಗಿತು ಅಮ್ಮ ಅಪ್ಪ ಹಲವು ಬಾರಿ ಸಂಜೆ ತಡವಾದರೆ ಮಾರನೇ ದಿನ ಊರಿಗೆ ಬಾ ಎಂದು ನೀಡಿದ ಎಚ್ಚರ ಈಗ ನೆನಪಾಗತೊಡಗಿತು ಆ ಹೊತ್ತಿನಲ್ಲಿ ಅಲ್ಲಿ ಅವನೊಬ್ಬನೇ ಕ್ಷಣ ಅವನಿಗೆ ಒಂದು ವಿಷಯ ಹೊಳೆಯಿತು ಬಸ್ ನಿಲ್ದಾಣದ ಬಳಿ ಸಂಜೆ ಗತ್ತಲಿನಲ್ಲಿ ಆ ಹೊತ್ತಿನಲ್ಲಿ ಅಲ್ಲಿ ಅನುರಾಗ್ ಒಬ್ಬನೇ ನಿಂತಿದ್ದಾನೆ ಸ್ವಲ್ಪ ದೂರದಲ್ಲಿ ಒಂದು ಲೈಟ್ ಕಂಬದಲ್ಲಿ ಲೈಟ್ ಹತ್ತಿಕೊಳ್ಳುವುದು ಹಾರಿ ಹೋಗುವುದು ಆಗುತ್ತಿತ್ತು ಸುತ್ತ ಬೆಟ್ಟಗಳು ತುಂಬಿದ ಆ ಪ್ರದೇಶ ಅದಕ್ಕೆ ಹೊಂದಿಕೊಂಡಿದಂತೆ ಇದ್ದ ದಟ್ಟವಾದ ಅರಣ್ಯ ಅನುರಾಗ್ನ ಮನಸ್ಸಿನಲ್ಲಿ ಭಯ ಕ್ಷಣ ಕ್ಷಣಕ್ಕೂ ಹೆಚ್ಚುತ್ತಲೇ ಇತ್ತು ವಾಪಸ್ಸು ಪಟ್ಟಣಕ್ಕೆ ಹೋಗಲು ಬೇರೆ ಬಸ್ಗಳಿಲ್ಲ ಕತ್ತಲಾದರೆ ಆ ಘಟ್ಟ ಪ್ರದೇಶದ ಗ್ರಾಮಗಳ ಜನರು ಹೊರಗಡೆ ಬರುವುದಂತೂ ತೀರ ಅಪರೂಪ ನಿಮಿಷಗಳು ಕಳೆದಂತೆ ಕತ್ತಲು ಇನ್ನೂ ಗಡವಾಗುತ್ತಿತ್ತು ನಿಶಬ್ದತೆಯು ಎಲ್ಲೆಡೆ ಹಾರಾಡತೊಡಗಿತ್ತು ಕೇವಲ ಕಾಡಿನ ಮರಗಳಿಂದ ಬೀಸುತ್ತಿದ್ದ ತಣ್ಣನೆಯ ಗಾಳಿ ಸುಯ್ಯೆಂದು ಬೀಸುವ ಶಬ್ದ ತಾಳದಂತೆ ಚಟುವಟಿಕೆ ಆರಂಭಿಸುವ ಕೀಟಗಳ ಶಬ್ದ ಎಲ್ಲ ಕಡೆ ಕೇಳಿಸುತ್ತಿತ್ತು ಆದರೆ ಒಬ್ಬ ನರಮಾನವನ ಸುಳಿವು ಮಾತ್ರ ದೂರ ದೂರಕ್ಕೂ ಕಾಣಲಿಲ್ಲ ಹೀಗೆ ಒಬ್ಬನೇ ಟೆನ್ಷನ್ ಪಡುವಾಗ ಅವನಿಗೆ ತಟ್ಟಾನೆ ನೆನಪಾದದು ತನ್ನ ಅಣ್ಣ ಅಭಿರಾಮ್ನಿಗೆ ಫೋನ್ ಮಾಡುವುದು ಅಯ್ಯೋ ಭಯದ ಆತಂಕದಲ್ಲಿ ಫೋನ್ ಮಾಡುವುದನ್ನೇ ಮರೆತೇನಲ್ಲ ಫೋನ್ ಇರುವಾಗ ಭಯ ಇನ್ನೇತಕ್ಕೆ ಎಂದು ಅನುರಾಗ್ ಜೇಬಿನಿಂದ ತನ್ನ ಮೊಬೈಲ್ ಹೊರಗೆ ತೆಗೆದ ಆಗ ಅವನಿಗೆ ಮತ್ತೊಂದು ಆಘಾತ ಕಾಡಿತು ಬಸ್ನಲ್ಲಿ ಬರುವಾಗ ದಾರಿಯುದ್ದಕ್ಕೂ ಮೊಬೈಲ್ನಲ್ಲಿ ಹಾಡುಗಳನ್ನು ಕೇಳುತ್ತಾ ಬಂದಿದ್ದರಿಂದ ಫೋನ್ ಬ್ಯಾಟ್ರಿ ಖಾಲಿಯಾಗುತ್ತಾ ಯಾವುದೇ ಕ್ಷಣದಲ್ಲೂ ಫೋನ್ ಸ್ವಿಚ್ ಆಫ್ ಆಗುವುದರಲ್ಲಿತ್ತು ಆದರೂ ಇದ್ದ ಅಲ್ಪ ಸ್ವಲ್ಪ ಬ್ಯಾಟ್ರಿ ಖಾಲಿಯಾಗುವ ಮೊದಲೇ ಫೋನ್ ಮಾಡಿಬಿಡಬೇಕೆಂದು ಆತುರವಾಗಿ ಅಣ್ಣನ ನಂಬರ್ ಡಯಲ್ ಮಾಡಿದ ಅಣ್ಣನ ಫೋನ್ ರಿಂಗ್ ಆಗುತ್ತಿತ್ತು ಆದರೆ ಅವನು ರಿಸೀವ್ ಮಾಡಲೇ ಇಲ್ಲ ಅನುರಾಗ್ನಿಗೆ ಈಗ ಅಣ್ಣ ಫೋನ್ ರಿಸೀವ್ ಮಾಡಿದ್ದರೆ ಸಾಕೆನ್ನಿಸುತ್ತಿತ್ತು ಮತ್ತೆ ಫೋನ್ ಮಾಡಿದ ಎರಡನೇ ಬಾರಿಯೂ ಅಣ್ಣ ರಿಸೀವ್ ಮಾಡಲಿಲ್ಲ ಅವನಿಗೆ ಆತಂಕ ಹೆಚ್ಚಾಗುತ್ತಲೇ ಇತ್ತು ಸರಿ ಕಡೆಯ ಪ್ರಯತ್ನ ಮಾಡೋಣ ಎಂದು ಮತ್ತೊಮ್ಮೆ ಫೋನ್ ಮಾಡುವ ಹೊತ್ತಿಗೆ ಅಣ್ಣನೇ ಇವನಿಗೆ ಕಾಲ್ ಮಾಡಿಬಿಟ್ಟ ಅನುರಾಗ್ನಿಗೆ ಆದ ಸಂತಸ ಅಷ್ಟಿಷ್ಟಲ್ಲ ಕೂಡಲೇ ಕಾಲ್ ರಿಸೀವ್ ಮಾಡಿ ಅಣ್ಣ ಎಂದು ಕರೆದು ತಾನು ಬಂದಿರುವುದಾಗಿ ಹೇಳೋಣ ಎನ್ನುವಷ್ಟರಲ್ಲಿ ಬ್ಯಾಟ್ರಿ ಮುಗಿದು ಫೋನ್ ಸ್ವಿಚ್ ಆಫ್ ಆಗಿ ಹೋಯಿತು ಅನುರಾಗ್ನ ತಲೆಯ ಮೇಲೆ ಭೀತಿಯ ಕಾರ್ಮೋಡ ಕವಿಯಿತು ಆ ಕ್ಷಣ ಅವನು ಹತಾಶನಾದ ಇನ್ನೂ ತನಗೆ ದಿಕ್ಕೇನೋ ಎಂದು ಆಲೋಚಿಸುವಾಗ ಅಪ್ಪ ಹಾಗೂ ಅಮ್ಮ ಇಬ್ಬರೂ ಹಿಂದೊಮ್ಮೆ ರಾತ್ರಿಯ ಕತ್ತಲಲ್ಲಿ ಆ ಊರಿನ ದಾರಿಯಲ್ಲಿ ನಡೆಯುತ್ತದೆ ಎಂದು ಹೇಳಿದ ಭಯಾನಕ ಕತೆ ನೆನಪಾಗತೊಡಗಿತು ಆ ಊರಿನಲ್ಲಿ
ಒಂದು 100 ವರ್ಷಗಳ ಹಿಂದೆ ಸುಲೋಚನ ಎಂಬ ಆಗರ್ಭ ಶ್ರೀಮಂತ ಮನೆತನದ ಹೆಣ್ಣು ತನ್ನ ಒಳ್ಳೆಯ ಗುಣ ನಡತೆಗಳಿಂದ ಹಾಗೂ ಸಹಾಯ ಗುಣದಿಂದ ಸುತ್ತಮುತ್ತಲಿನ ಹಳ್ಳಿಗಳಲ್ಲೆಲ್ಲ ಹೆಸರು ಗಳಿಸಿದಳಂತೆ ಸಹಾಯಕ್ಕಾಗಿ ತನ್ನ ಮನೆ ಬಾಗಿಲಿಗೆ ಬಂದವರನ್ನು ಬರೀ ಕೈಯಿನಿಂದ ಆಕೆ ಕಳುಹಿಸುತ್ತಿರುವಲಿಲ್ಲವಂತೆ ಅಂತಹ ಸಹಾಯ ಹಸ್ತ ಆಕೆಯದು ಅಂತಹ ಉದ್ದಾರ ವ್ಯಕ್ತಿತ್ವದ ಆ ಸದ್ವಿಯು ಒಂದು ಅಮಾವಾಸ್ಯೆಯ ರಾತ್ರಿ ಯಾವುದೋ ಪೂಜೆಗೆಂದು ಊರ ಹೊರಗಿನ ದೇವಾಲಯಕ್ಕೆ ಬಂದಳಂತೆ ಆದರೆ ಮತ್ತೆ ಆಕೆ ಮನೆಗೆ ಹಿಂತಿರುಗಿ ಬರಲಿಲ್ಲ ಅದಾದ 4 ದಿನಗಳ ನಂತರ ಕಾಡಿನ ದಾರಿಯಲ್ಲಿ ಬಂದ ಗಿರಿಜನರಿಗೆ ಆಕೆಯ ಶವ ಸಿಕ್ಕಿತಂತೆ ಆದರೆ ಆಕೆಯ ಸಾವಿನ ರಹಸ್ಯ ಮಾತ್ರ ಇಂದಿಗೂ ಯಾರಿಗೂ ತಿಳಿದೇ ಇಲ್ಲ ಆಕೆಯ ಶವ ಸಂಸ್ಕಾರ ಆಕೆಯ ಪತಿ ನೆರವೇರಿಸಿದ್ದ ಇದಾದ ಸ್ವಲ್ಪ ದಿನಗಳ ನಂತರ ಕಾಡಿನಲ್ಲಿ ರಾತ್ರಿ ವೇಳೆ ವಿಚಿತ್ರಗಳು ನಡೆಯಲು ಪ್ರಾರಂಭವಾಯಿತು ತಡರಾತ್ರಿಯಲ್ಲಿ ಆ ದಾರಿಯಲ್ಲಿ ಬರುವವರು ನಾಪತ್ತೆಯಾಗ ತೊಡಗಿದರು ಬರಬರುತ್ತಾ ಜನರು ಸತ್ತ ಆ ಹೆಣ್ಣು ಆತ್ಮವಾಗಿ ಈ ರೀತಿ ಮಾಡುತ್ತಿದ್ದಾಳೆ ಎಂದು ಹೇಳತೊಡಗಿದರು ಅಲ್ಲದೆ ಅದನ್ನು ಪರೀಕ್ಷಿಸಲು ಹೋದವರು ಮತ್ತೆ ವಾಪಸ್ಸು ಬಂದಿರಲಿಲ್ಲ ಇದರಿಂದ ಭಯಭೀತರಾದ ಜನ ರಾತ್ರಿ ವೇಳೆ ಆ ದಾರಿಯಲ್ಲಿ ಓಡಾಡುವುದನ್ನೇ ನಿಲ್ಲಿಸಿದ್ದರು ಅನುರಾಗ್ ಈ ಕಥೆಯನ್ನು ನೆನಪಿಸಿಕೊಂಡು ಆ ಕತ್ತಲಲ್ಲಿ ತಾನು ಕೂಡ ಬೆರೆತು ಹೋಗುವೆವೇನು ಎಂದು ತಳ್ಳಾನ ಪಡುತ್ತಿರಲು ಇದ್ದಕ್ಕಿದ್ದಂತೆ ಅವನಿಗೆ ಒಂದು ಶಬ್ದ ಕೇಳಿಸಿತು ಮುಂದೆ ಏನಾಯಿತು ಅನ್ನೋದು ನಾವು ಮುಂದಿನ ಎಪಿಸೋಡಲ್ಲಿ ನೋಡುವ ನಿಮಗೆ ಈ ಎಪಿಸೋಡ್ ಇಷ್ಟವಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಹಾಗೂ ಶೇರ್ ಮಾಡಿ ಹಾಗೂ ಸಪೋರ್ಟ್ ಮಾಡ್ತಾ ಇರಿ ನನಗೆ ನೀವು ಏನಾದರೂ ಸಜೆಷನ್ ಕೊಡಬೇಕು ದಯವಿಟ್ಟು ಕೆಳಗಡೆ ಕಮೆಂಟ್ ಮಾಡಿ ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಮುಖಾಂತರ ನನ್ನನ್ನು ರೀಚ್ ಮಾಡಬಹುದು ಧನ್ಯವಾದಗಳು